ಅಖಾಡಕ್ಕೆ ಇಳಿದವರ ಆಸ್ತಿ ಪಾಸ್ತಿ ಎಷ್ಟಿದೆ ಅಂತ ತಿಳಿದುಕೊಳ್ಳುವ ಸೌಭಾಗ್ಯದ ಸಮಯ ಸೌಭಾಗ್ಯಾಗಬಾರ್ದು ಸೌಭಾಗ್ಯ ಅಸೆಟ್ ಇಸ್ ಅಸೆಟ್ ಕ್ರಿಯೇಷನ್ ತಾನೇ ಅಸೆಟ್ ಏನಿದೆ ನೋಡೋಣ ಅಲ್ವಾ ಅಸೆಟ್ ಇದೆ ಅಂತ ತಕ್ಷಣ ಅಕ್ರಮ ಅಂತೀರಾ ಯಾರು ಸಕ್ರಮ ಸರಿ ಇದೆ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದಲ್ಲಿ ಮುನ್ನೂರ ಮೂವತ್ತ್ಮೂರು ಪಾಯಿಂಟ್ ಎಂಟು ಆರು ಕೋಟಿಯನ್ನು ಅವರು ಘೋಷಣೆ ಮಾಡಿದ್ರು ಮುನ್ನೂರ ಮೂವತ್ತ್ ಮೂರು ಕೋಟಿ ಈಗ ಇಪ್ಪತ್ನಾಲ್ಕಕ್ಕೆ ಬರುವ ವೇಳೆಗೆ ಅಂದರೆ ಐದು ವರ್ಷದಲ್ಲಿ ಅವರ ಆಸ್ತಿ ಐನೂರ ತೊಂಬತ್ತ ಮೂರು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಅಂತ ಅವರೇ ಕೊಟ್ಟಿರುವ ಲೆಕ್ಕಾಚಾರ ಆಸ್ತಿ ಪ್ರಮಾಣ ಹೆಚ್ಚ ಸುಮಾರು ಒಂದು ಇನ್ನೂರ ಕೋಟಿ ಆಗಿದೆ ಅಂತ ಈಗ ಲೆಕ್ಕಾಚಾರ ಅವರಿಗೆ ಒಂದು ಇನ್ನೂರ ಏಳು ಕೋಟಿ ಸಾಲ ಇದೆ ಅಂತ ಹೇಳಿದ್ದಾರೆ ಆದರೆ ಈ ಸಾಲ ಯಾವುದು ಅನ್ನೋದು ಇಂಪಾರ್ಟೆಂಟ್ ನ್ಯಾಷನಲ್ ಬ್ಯಾಂಕ್ಗಳಿಗೆ ಸಾಲ ಯಾವ್ಯಾವ ಸಾಲ ಅದು ಬೇರೆ ಸಾಲ ಅದು ಈ ಸಾಲ ಹಾಗಿಲ್ಲ ಬಟ್ ಸ್ಟಿಲ್ ಸಾಲ ಸಾಲನೇ ಅವರ ತಾಯಿಗೆ ಗೌರಮ್ಮ ಅವರಿಗೆ ಅವರಿಗೆ ಒಂದು ನಾಲ್ಕು ಮುಕ್ಕಾಲು ಕೋಟಿ ಸಾಲ ಕೊಟ್ಟಿದ್ದಾರೆ ಮತ್ತೆ ಸೋದರನಾಗಿರುವ ಡಿ ಕೆ ಶಿಗೆ ಒಂದು ಮೂವತ್ತು ಕೋಟಿ ಸಾಲ ಕೊಟ್ಟಿದ್ದಾರೆ ಡಿ ಕೆ ಶಿ ಪುತ್ರಿಗೆ ಒಂದು ಎಂಟು ಕೋಟಿ ಅವರ ಪುತ್ರನಿಗೆ ಒಂದು ಒಂದು ಕೋಟಿ ಇದೆಲ್ಲ ಸಾಲ ಕೊಟ್ಟಿದ್ದಾರೆ ಇಷ್ಟೇ ಆದರೆ ಇನ್ನು ಉಳಿದಿದ್ದು ಸಾಲ ಎಲ್ಲ ಇರಬೇಕಲ್ಲ ಹಂಗಾರೆ ಬ್ಯಾಂಕ್ ಹೋಗಿ ಫಿನಾನ್ಸಿಯಲ್ ಸುಷನ್ ಎಲ್ಲ ಇರ್ಬೋದು ಹಂಗಾರೆ ಉಳಿದ್ ಯಾಕಂದ್ರೆ ಇನ್ನೂರು ಏಳು ಕೋಟಿ ಇಲ್ವಲ್ಲ ಈ ಲೆಕ್ಕ ಅಲ್ವಾ ಸಾಲ ಕೊಟ್ಟಿದ್ದಾರೆ ಫ್ಯಾಮಿಲಿ ಒಳಗಡೆನೇ ಯಾರೋ ಕಷ್ಟದಲ್ಲಿ ಇದ್ದವರಿಗೆ ಸಾಲ ಕೊಟ್ಟಿದ್ದಾರೆ ಒಟ್ಟು ಸಾಲ ಮಾಡ್ಕೊಂಡಿರೋದು ಸರ್ ಕೊಟ್ಟಿರುವ ಸಾಲ ಒಟ್ಟು ಸಾಲ ಅವ್ರು ಮಾಡಿರೋದು ಇನ್ನೂರ ಏಳು ಕೋಟಿ ಒಂದು ಸಾವಿರದ ಇನ್ನೂರು ಗ್ರಾಮ್ ಚಿನ್ನ ಒಂದು ಐದು ಕೆಜಿ ಬೆಳ್ಳಿ ಅದನ್ನು ಲೆಕ್ಕಾಚಾರ ತೋರಿಸಿದ್ದಾರೆ ಆಲ್ ರೈಟ್ ತೊಂದರೆ ಇಲ್ಲ ಐದು ಕೆ ಜಿ ಬೆಳ್ಳಿ ತುಂಬ ದೊಡ್ಡದೇನಲ್ಲ ಒಂದು ನಾಲ್ಕು ದೇವರ ವಿಗ್ರಹ ಪೂಜೆ ಗೀಜೆಗೆ ಒಂದು ತಟ್ಟೆ ಒಂದು ನಾಲ್ಕು ಒಂದು ಒಂದಿದೋ ಈ ಥರದಿದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಅದು ನಾಲ್ಕೈದು ಕೆಜಿಗೆ ಬಂದು ಕೂತ್ಕೊಂಡ್ಬಿಡುತ್ತೆ ಅದೇನು ತುಂಬ ಅಲ್ಲ ಅದು ನನ್ನ ನನ್ನ ಪ್ರಕಾರ ಯಾ ಓಕೆ ಈಗ ನೆಕ್ಸ್ಟ್ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿಗೆ ಹೋಗೋಣ ಹತ್ತೊಂಬತ್ತರಲ್ಲಿ ಇವ್ರದ್ದು ಹತ್ತು ಕೋಟಿ ರೂಪಾಯಿ ಇತ್ತಂತೆ ಆಸ್ತಿ ಇತ್ತಂತೆ ಅಲ್ಲ ಇತ್ತು ಅವಾಗಲೂ ಡಿಕ್ಲೇರ್ಡ್ ಈಗ ಇಪ್ಪತ್ನಾಲ್ಕರಲ್ಲಿ ಅದು ನಲವತ್ತು ಕೋಟಿ ರೂಪಾಯಿ ಆಗೋಗಿದೆ ಹೆಚ್ಚು ಕಡಿಮೆ ಆಗಿದೆ ಆಸ್ತಿ ಪ್ರಮಾಣ ಹೆಚ್ಚಳ ಮೂವತ್ತು ಕೋಟಿ ರೂಪಾಯಿ ಆಗಿದೆ ಒಂದು ಕೆ ಜಿ ಚಿಲ್ಲರೆ ಚಿನ್ನ ಒಂದು ಇಪ್ಪತ್ತ್ಮೂರು ಕೆ ಜಿ ಬೆಳ್ಳಿ ಅವ್ರ ಹತ್ರ ಒಂದು ಪಿಸ್ತೂಲು ಒಂದು ರೈಫಲ್ಲು ಒಂದು ಮೂವತ್ತೊಂದು ಹಸು ಒಂದು ನಾಲ್ಕು ಎತ್ತಿದೆಯಂತೆ ಇವ್ರ ಹತ್ರ ಪಿಸ್ತೂಲು ರೈಫಲ್ಲು ಎರಡೆರಡು ಯಾಕ್ರಿ ರೀ ಗೊತ್ತಿಲ್ಲ ಯಾಕೆ ಇಟ್ಕೊಂಡಿದಾರ ಗೊತ್ತಿಲ್ಲ ಇವ್ರದ್ದು ಆಸ್ತಿ ಗೊತ್ತಾಯ್ತಾ ಈಗ ಓಕೆ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಾನು ಮಂಗಳೂರಿನಲ್ಲಿ ಪ್ರವಾ ಪ್ರಯಾಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನನಗೆ ಈ ಈ ಕ್ಯಾಂಡಿಡೇಟ್ನ ನನ್ನ ಭೇಟಿ ಮಾಡಿದ್ರು ಓಕೆ ಬ್ರಿಜೇಶ್ ಚೌಟಾ ನಾನು ಈ ಥರ ಆರ್ಮಿ ಮ್ಯಾನು ದೇಶಕ್ಕೆ ಸೇವೆ ಮಾಡಿದ್ದೀರಿ ಅವಕಾಶ ಸಿಗ್ತಾ ಒಳ್ಳೆ ಸೇವೆ ಮಾಡಿ ರಾಜ್ಯಕ್ಕೂ ಜನಕ್ಕೂ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ನಿಮ್ಗೆ ಆಗತ್ತಾ ಅಂತ ನನಗೆ ಯಾವ ನಂಬಿಕೆ ಇರಲಿಲ್ಲ ಯಾರೋ ಓಡಾಡ್ಕೊಂಡಿದ್ದಾರೆ ಒಬ್ಬರು ಇನ್ನೊಬ್ಬರು ಕಂಡಿದ್ದೆ ನಿಜವಾಲು ಸೀರಿಯಸ್ಲಿ ಏಕೆಂದ್ರೆ ನಂಗೆ ನಳಿನ್ ಕುಮಾರ್ ಕಟೀಲಿನ ಪರ ವಿಧದಲ್ಲಿ ತನ್ನ ಟಿಕೆಟ್ ಕೊಡಬಹುದು ನನಗೆ ಅವತ್ತು ಹೊಳಿಲೂ ಇಲ್ಲ ನನಗೆ ಅದು ಹೊಳಿಬೇಕಾಗಿರಲಿಲ್ಲ ಜನರಲ್ ಆಗಿ ಮಾತಾಡಿ ಹಾ ಜನರಲಿ ಆ ನಲವತ್ತೆರಡು ವರ್ಷದ ಅವಿವಾಹಿತ ನಿವೃತ್ತ ಸೇನಾನಿ ಇವರು ಆರ್ಮಿ ಬ್ಯಾಕ್ಗ್ರೌಂಡಿಂದ ಗ್ರೌಂಡಿಂದ ಬಂದಿರೋಂಥವ್ರು ಅವರು ಒಟ್ಟು ಆಸ್ತಿ ಎಪ್ಪತ್ತು ಲಕ್ಷದ ಎಂಬತ್ತೊಂದು ಸಾವಿರ ಐ ರಿಪೀಟ್ ಎಪ್ಪತ್ತು ಲಕ್ಷದ ಎಂಬತ್ತೊಂದು ಸಾವಿರ ಲಕ್ಷ ಸಾಲ ಒಂಬತ್ತು ಲಕ್ಷ ಚಿಲ್ಲರೆ ಇದು ವೆರಿ ಆರ್ಡಿನರಿ ಮಿಡ್ಲ್ ಕ್ಲಾಸ್ ಲೆವೆಲ್ಸಲ್ಲಿರೋ ಅಲ್ಲಿರೋ ಅರ್ನಿಂಗ್ಗಳಿದ್ದಂಗೆ ಇದೆ ಮೇಲ್ ಇದು ಸದ್ಯಕ್ಕೆ ಮತ್ತೆ ಅವಿವಾಹಿತ ಹಾಗಾಗಿ ಯಾರಿಗೆ ಮಾಡ್ಕೋಬೇಕಪ್ಪ ಅಂತ ಇರ್ಬೋದು ಅಥವಾ ಹೀಗಿರ್ಬೋದು ಸೇನೆಯಲ್ಲಿ ಇದ್ದಿದ್ದರಿಂದ ಅದು ಯಾವುದು ಅಂತಹ ಗೋಜಲ್ಗಳಿಗೆ ಹೋಗಿಲ್ಲ ಮೂರನೇದು ಭಾಳ ಇಂಪಾರ್ಟೆಂಟ್ ಅದೇ ಇವರು ಅಪ್ಪ ಮತ್ತು ಇವರ ಅಮ್ಮ ಸಿಕ್ಕಾಬ್ರೆ ಶ್ರೀಮಂತರ ಅಲ್ಲ ಅಂತ ಗೊತ್ತಾಗ್ತಿದೆ ಆಸ್ತಿ ಡಿವೈಡ್ ಇದು ಡಿವೈಡ್ ಆಗದೆ ನಂಗೆ ಗೊತ್ತಿಲ್ಲ ಓಕೆ ಇದು ನಿವೃತ್ತ ಸೇನಾನಿಯ ಕತೆ ನಿವೃತ್ತ ಸೇನಾನಿಗೆ ಇರಬೇಕಾದ ಎಲ್ಲ ಲಕ್ಷಣಗಳು ಹಣಕಾಸು ವಿಚಾರದಲ್ಲಿ ಚೆನ್ನಾಗಿದ್ದಂಗಿದೆ ಇದೆ ಸರ್ ಇವರುಗಳ ಆಸ್ತಿ ವಿವರವನ್ನು ಒಬ್ಬ ಮತದಾರ ಯಾಕೆ ತಿಳ್ಕೊಳ್ಬೇಕಾಗತ್ತೆ ಸರ್ ಒಂದು ನನ್ನ ನನ್ನ ನನ್ನನ್ನು ಪ್ರತಿನಿಧಿಸುತ್ತಿರುವವನ ಆಸ್ತಿ ಪ್ರತಿನಿಧಿಸುತ್ತಿರುವವರ ಆಸ್ತಿ ಎಷ್ಟು ಅನ್ನೋದನ್ನು ತಿಳ್ಕೊಳ್ಳೋದು ಒಂದು ಕುತೂಹಲವೂ ಹೌದು ಇನ್ನೊಂದು ಮಾಹಿತಿಯಾಗಿ ಯಾಕೆ ಬೇಕು ಅಂದ್ರೆ ಯಾವ ರೂಪದಲ್ಲಿ ಇವ್ರುಗಳು ಮಾಡ್ತಿರ್ತಾರೆ ಅನ್ನೋ ಆರೋಪಗಳು ಬಂದಾಗ ಅವರಿಗೆ ತೀರ್ಮಾನಕ್ಕೆ ಅದೊಂದು ದಾರಿಯನ್ನು ಮಾಡಿಕೊಡಬಹುದು ಯಾಕಂದ್ರೆ ಭಾರತದ ಬಹು ಜನರಿಗೆ ಅರ್ಥವಾಗದ ವಿಚಾರ ಯಾವುದು ಅಂತಂದ್ರೆ ಎಸ್ಟಾಬ್ಲಿಷ್ಡ್ ನಾನು ಈ ಕೇಸಲ್ಲಿ ಹೇಳ್ತಿಲ್ಲ ಅಂದ್ರೆ ಈಗ ಯಾರೋ ಸುರೇಶ್ ಅವರೇ ನಾನು ಅವ್ರ ಕೇಸಲ್ಲಿ ಹೇಳ್ತಿಲ್ಲ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ಗಳು ಇರಲ್ಲ ಆಸ್ತಿಗಳು ರೈಸ್ ಆಗ್ತಾ ಹೋಗುತ್ತೆ ರಾಜಕಾರಣಿಗಳಿಗೆ ಹೀಗೆ ಸಾಧ್ಯ ಅಂತ ಬಹುಭಾರತೀಯರನ್ನ ಕಾಡುವ ಪ್ರಶ್ನೆ ನಂಬರ್ ಒನ್ ನಂಬರ್ ಟು ಆ ತಂತ್ರಜ್ಞಾನ ಏನಿದೆ ಅಂದ್ರೆ ಆ ವ್ಯವಹಾರವನ್ನು ಕಷ್ಟ ಕಷ್ಟಪಟ್ಟು ದುಡಿಯೋ ಅಂತ ಯಾವುದೇ ಒಂದು ಕಂಪನಿ ಆಗಲಿ ಕಷ್ಟಪಟ್ಟು ದುಡಿದ್ರೆ ಸರಿ ದುಡ್ಡು ಮಾಡಬಾರ್ದು ನಾನು ಹೇಳಿಲ್ಲ ಕಷ್ಟಪಟ್ಟು ದುಡಿಯೋ ಯಾವುದೋ ಒಂದು ಕಂಪನಿನೋ ಆಫೀಸೋ ಬಿಸ್ನೆಸ್ ಏನೋ ಒಂದನ್ನ ನಡೆಸಿ ಕಷ್ಟಪಟ್ಟು ಮಾಡಿದಾಗ ದುಡ್ಡು ಮಾಡಿದ್ರೆ ಜನ ಯಾರು ಅಬ್ಜೆಕ್ಟ್ ಮಾಡಲ್ಲ ಟಾಟಾ ಹತ್ರ ಯಾಕೆ ಕಾಸಿದೆ ಅಮ್ಮನೆ ದುಡ್ಡು ಬಂತು ಅಷ್ಟೊಂದು ಲೆಕ್ಕಾಚಾರ ಹಾಗಾಗಿ ಬಹಳ ಜನಕ್ಕೆ ಅರ್ಥವಾಗದ ತಂತ್ರಜ್ಞಾನ ಯಾವುದು ಸಾಫ್ಟ್ವೇರ್ ಏನಪ್ಪಾ ಈ ರಾಜಕಾರಣಿಗಳ ಸಾಫ್ಟ್ವೇರ್ ಏನು ಅನ್ನೋದು ನಮ್ಗೆ ಅರ್ಥವಾಗಿಲ್ಲ ಹಂಗಾಗಿ ಆಗಾಗ್ಗೆ ಆಗಾಗ್ಗೆ ಈ ಮಾಹಿತಿ ಬರ್ತಾ ಇದ್ರೆ ಒಂದು ನಾನು ಹೇಳಿದ್ದ ಮೂರು ಅಂಶಗಳು ಮೂರನೇದು ಪ್ರಜಾಪ್ರಭುತ್ವ ಎಷ್ಟು ಶ್ರೀಮಂತವಾಗಿದೆ ಅಂತನೂ ಗೊತ್ತಾಗುತ್ತೆ